ಎಲ್ಲಾ ಸ್ಪರ್ಧಾರ್ಥಿಗಳಿಗೂ ಕೂಡ ನಮಸ್ಕಾರ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತಿನ ಒಂದು ಈ ವಿಡಿಯೋದಲ್ಲಿ KSRP ಬ್ಯಾಟ್ಸ್ಮನ್ ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೀನಿ ಫ್ರೆಂಡ್ಸ್. ಈ ಕಟ್ ಆಫ್ ನಮ್ಮ ಎಕ್ಸ್ಪರ್ಟ್ ನಿಂದ ಆಗಿರುವಂತದ್ದು, ಅಂದ್ರೆ ಕಮ್ಯುನಿಟಿ ಪೋಸ್ಟ್ ನಲ್ಲಿ 2500 ಜನ ಪೋಸ್ಟ್ ನ ಮಾಡಿದ್ರು ಫ್ರೆಂಡ್ಸ್. ಎಷ್ಟೆಷ್ಟು ಜನ ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಿದ್ದೀರಿ ಅನ್ನೋದಕ್ಕೆ 2500 ಜನ ಪೋಸ್ಟ್ ನ ಮಾಡಿದ್ರು. ಅದಕ್ಕಾಗಿ ಆ ಪೋಸ್ಟ್ ನ ಮೇಲೆ ನಾನು ಈ ವಿಡಿಯೋನ ನಿಮಗೆ ಕೊಡುವಂತ ಒಂದು ಪ್ರಯತ್ನನ ಮಾಡ್ತಾ ಇದೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟವಾದಲ್ಲಿ ಕೊನೆಗೆ ಒಂದು ಲೈಕ್ ನ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. KSRP ಬ್ಯಾಟ್ಸ್ಮನ್ ಕಟ್ ಆಫ್ ನ ಒಂದು ಕ್ಲಿಯರ್ ಕಟ್ ಕಟ್ ಆಫ್ ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಈಗ 35ರ ಕೆಳಗೆ ಯಾರ್ಯಾರು ಇದ್ದೀರಾ, ನಿಮಗೆ KSRP ಬ್ಯಾಟ್ಸ್ಮನ್ ಗೆ ಹೇಳ್ತಾ ಇರೋದು, KSRP ಎಕ್ಸಾಮ್ ಗೆ ಅಲ್ಲ. KSRP ಬ್ಯಾಟ್ಸ್ಮನ್ ಯಾರ್ಯಾರು ಎಕ್ಸಾಮ್ ನ ಬರೆಯಕ್ಕೆ ಹೋಗಿದ್ರಿ ಮತ್ತೆ ಎಕ್ಸಾಮ್ ನ ಯಾರ್ಯಾರು ಮುಗಿಸಿದಿರಾ ಅವರಿಗೆ ಹೇಳ್ತಾ ಇರುವಂತದ್ದು. KSRP ಬಿಲೋ 30, KSRP ಬ್ಯಾಟ್ಸ್ಮನ್ ಎಕ್ಸಾಮ್ ನ ಬಿಲೋ 35 ಅಂದ್ರೆ 35 ಮಾರ್ಕ್ಸ್ ನ ಕೆಳಗೆ ಯಾರ್ಯಾರು ಇದ್ದೀರಾ ಅವರಿಗೆ ಸಿಗೋ ಚಾನ್ಸಸ್ ಇದೆ. ಯಾಕೆ ಅಂತಂದ್ರೆ ಈಗ ನಾನು 2500 ವೋಟ್ ನ ಮೂಲಕ, ಅಂದ್ರೆ ಕಮ್ಯುನಿಟಿ ಪೋಸ್ಟ್ ನಲ್ಲಿ ನಾನು ವೋಟ್ ನ ಹಾಕಿದ್ದೆ. ಅಲ್ಲಿ 2500 ಅಂದ್ರೆ 2500ಕ್ಕಿಂತ ಹೆಚ್ಚು ಜನರು ವೋಟ್ ನ ಮಾಡಿದ್ರು, ಎಷ್ಟೆಷ್ಟು ಮಾರ್ಕ್ಸ್ ನ ಬಂದಿದ್ದಾವೆ ಅಂತ. ಅದಕ್ಕಾಗಿ ಇದರ ಮೇಲೆ ನಾನು ಈ ಕಟ್ ಆಫ್ ನ ನಿಲ್ಲಿಸಿರುವಂತದ್ದು ಫ್ರೆಂಡ್ಸ್. ನಮ್ಮ ಈ ಟೀಮ್ ನಲ್ಲಿ ಈ ಕಟ್ ಆಫ್ ನ ನಿಲ್ಲಿಸಿರುವಂತದ್ದು, ಯಾರ್ಯಾರು ಬಿಲೋ 35 ಇದ್ದೀರಾ ಇರಬಹುದು ಚಾನ್ಸ್, ಆದ್ರೆ ಕನ್ಫರ್ಮ್ ಇರಲ್ಲ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ಇದು ಫೈನಲ್ ಕಟ್ ಆಫ್ ಯಾವುದೇ ಆಗಿರುವುದಿಲ್ಲ, ಬಟ್ ಎಕ್ಸ್ಪೆಕ್ಟೆಡ್ ಅಂದ್ರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ. ಯಾಕೆ ಅಂತ ಅಂದ್ರೆ ಇದು ಯಾರ ಮುಖಾಂತರ ಬಂದಿರುವುದು ಅಂತ ಅಂದ್ರೆ ಯಾರ್ಯಾರು ಎಕ್ಸಾಮ್ ನ ಬರೆದಿದ್ರು ಅವರಿಂದನೇ ಈ ಕಟ್ ಆಫ್ ನ ಎಳೆದಿರುವಂಥದ್ದು, ಅಂದ್ರೆ ತೆಗೆದುಕೊಂಡು ಬಂದಿರುವಂಥದ್ದು ಫ್ರೆಂಡ್ಸ್. ಹಾಗಾದ್ರೆ ಎಷ್ಟೆಷ್ಟು ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ನ ತೆಗೆದಿದ್ದಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನಮ್ಮ ಈ ಕಾಮೆಂಟ್ ಬಾಕ್ಸ್ ನಲ್ಲಿ ಬಂದ ಪ್ರಕಾರ ಹೈಯೆಸ್ಟ್ ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್ ಎಷ್ಟು ಅಂತ ಅಂದ್ರೆ 80 ಮಾರ್ಕ್ಸ್ ಬಂದಿದೆ ಫ್ರೆಂಡ್ಸ್. ಹೈಯೆಸ್ಟ್ ಮಾರ್ಕ್ಸ್ ಎಷ್ಟು ಅಂತ ಅಂದ್ರೆ 80 ಮಾರ್ಕ್ಸ್ ಬಂದಿದೆ. ಯಾರು ತೆಗೆದಿದ್ದಾರೆ ಅಂತ ಅಂದ್ರೆ ಯಾರೋ ಒಬ್ರು 79-80 ಮಾರ್ಕ್ಸ್ ಏನೋ ಬಂದಿದೆ, ಅವರು ಕಮೆಂಟ್ ಮಾಡಿದ್ರು ನಿಮ್ದು ಬಂದಿದೆ ಅಂತ ಕೇಳಿದ್ವಿ, ಅದಕ್ಕೆ ಕರೆಕ್ಟ್ ಆಗಿ ನಮ್ದು ಇಷ್ಟು ಬಂದಿದೆ ಅಂತ ಎಲ್ಲ ಹೇಳಿದರೆ. ನೆಕ್ಸ್ಟ್ 76-79 ಮಾರ್ಕ್ಸ್ ಎಷ್ಟು ಜನ ತಗೊಂಡಿದ್ದಾರೆ ಅಂತಂದ್ರೆ 3% ಜನ ತಗೊಂಡಿದ್ದಾರೆ. 2500 ಅಂದ್ರೆ 2500 ಯಾರು ಜನ ಕಾಮೆಂಟ್ ಮಾಡಿದ್ರು ಅದರಲ್ಲಿ 76-79% 3% ತಗೊಂಡಿದ್ದಾರೆ. 76 ಮಾರ್ಕ್ಸ್ 79 ಮಾರ್ಕ್ಸ್. ನೆಕ್ಸ್ಟ್ 70-75 ಮಾರ್ಕ್ಸ್ ಬಂದು 7% ತಗೊಂಡಿದ್ದಾರೆ ಫ್ರೆಂಡ್ಸ್. 70 ಮಾರ್ಕ್ಸ್ ಇಂದ 75 ಮಾರ್ಕ್ಸ್ ತನಕ 7% ಜನ ತಗೊಂಡಿದ್ದಾರೆ. ನೆಕ್ಸ್ಟ್ 60 ಮಾರ್ಕ್ಸ್ ಇಂದ 69 ಮಾರ್ಕ್ಸ್ ನವರಿಗೆ 10% ಜನ ಅದನ್ನ ತಗೊಂಡಿದ್ದಾರೆ, ಮಾರ್ಕ್ಸ್ ನ ತಗೊಂಡಿದ್ದಾರೆ ಫ್ರೆಂಡ್ಸ್. ನೆಕ್ಸ್ಟ್ ಈಗ 50-59 ಮಾರ್ಕ್ಸ್, 50-59 ಮಾರ್ಕ್ಸ್ ನ 15% ತನಕ ತಗೊಂಡಿದ್ದಾರೆ ಫ್ರೆಂಡ್ಸ್. ನೆಕ್ಸ್ಟ್ 35-50 ಅಂದ್ರೆ 35-49 ಮಾರ್ಕ್ಸ್ ನ ತನಕ ಕನಿಷ್ಠ ಅಂದ್ರೆ 40% ತನಕ ಮಾರ್ಕ್ಸ್ ನ ತಗೊಂಡಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನಮಗೆ ವೋಟ್ ನ ಮೂಲಕ ಗೊತ್ತಾಗಿರುವಂತದ್ದು. ಹಾಗಾದ್ರೆ ಈಗ ಫೈನಲ್ ಅಂದ್ರೆ ಎಕ್ಸ್ಪೆಕ್ಟೆಡ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಕ್ಕೆ ನಿಲ್ಲಬಹುದು ಅನ್ನುವ ಪ್ರಕಾರ ಈಗ ಹೇಳೋದಾದ್ರೆ, ಈಗ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡೋಣ ಬನ್ನಿ ಫ್ರೆಂಡ್ಸ್. KSRP ಬ್ಯಾಟ್ಸ್ಮನ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ 2020. ಇದು ಫೈನಲ್ ಕಟ್ ಆಫ್ ಅಲ್ಲ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್. ಇಷ್ಟಕ್ಕೆ ನಿಲ್ಲುವ ಚಾನ್ಸಸ್ ತುಂಬ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಕ್ಯಾಸ್ಟ್ ಮತ್ತು ಈ ಕಡೆ ಮಾರ್ಕ್ಸ್ ನ ಕೊಟ್ಟಿರುತ್ತೇನೆ. ಇಲ್ಲಿ ಮೊದಲು ಜನರಲ್ ಮೆರಿಟ್ ಗೆ ಬಂದ್ವಿ ಅಂತ ಅಂದ್ರೆ 49-55 ಪ್ಲಸ್ ಇದ್ರೆ ಜನರಲ್ ಮೆರಿಟ್ ಸೆಲೆಕ್ಟ್ ಆಗುವ ಸಾಧ್ಯತೆ ತುಂಬಾ ಇದೆ ಫ್ರೆಂಡ್ಸ್. 55 ಅಂದ್ರೆ ನಿಮಗೆ 60 ಪ್ಲಸ್ ಯಾರ್ಯಾರು ಇದ್ದೀರಾ ನಿಮಗೆ ಪಕ್ಕ ಸೆಲೆಕ್ಟ್ ಆಗುತ್ತೆ, ನೀವೇನು ಹೆದರುವ ಚಾನ್ಸಸ್ ಇಲ್ಲ. ನೆಕ್ಸ್ಟ್ ಈಗ ಜನರಲ್ ಮೆರಿಟ್ ಗೆ ಅಂದ್ರೆ 60ಕ್ಕಿಂತ ಕೆಳಗೆ ಯಾರ್ಯಾರು ಇದ್ದೀರಾ ಅವರಿಗೆ ಮಾತ್ರ ನಾನು ಕಟ್ ಆಫ್ ನ ಹೇಳ್ತಾ ಇರುವಂತದ್ದು. ಇವ್ರು ನೋಡಿ ಫ್ರೆಂಡ್ಸ್, ಈಗ ಜನರಲ್ ಮೆರಿಟ್ ಗೆ 49-55 ಮಾರ್ಕ್ಸ್ ಪಕ್ಕ ಕಟ್ ಆಫ್ ಆಗಿರುತ್ತದೆ. ಈ ಕಟ್ ಆಫ್ ನ ಮೂಲಕ ನೋಡಿದ್ರೆ ಫ್ರೆಂಡ್ಸ್, ಪಕ್ಕ ನಿಮ್ದು 49-55 ಪ್ಲಸ್ ಏನಾದರೂ ನೀವು ಮಾಡಿದ್ರಿ ಅಂತಂದ್ರೆ ನಿಮ್ದು ಸೆಲೆಕ್ಟ್ ಆಗುವ ಚಾನ್ಸಸ್ ತುಂಬ ಇದೆ. ನೆಕ್ಸ್ಟ್ 2A ಕ್ಯಾಟಗರಿಗೆ ಬಂದ್ವಿ ಅಂತ ಅಂದ್ರೆ 46-49 ಮಾರ್ಕ್ಸ್, 46-49 ಮಾರ್ಕ್ಸ್ ಏನಾದರೂ ಬಂದಿತ್ತು ಅಂತ ಅಂದ್ರೆ 46 ಪ್ಲಸ್ ಮಾರ್ಕ್ಸ್ ಬಂದಿತ್ತು ಅಂತ ಅಂದ್ರೆ 2A ಕ್ಯಾಟಗರಿಗೆ ಸಿಗುವ ಚಾನ್ಸಸ್ ತುಂಬ ಇದೆ ಅಂದ್ರೆ KSRP ಬ್ಯಾಟ್ಸ್ಮನ್ ಕಟ್ ಆಫ್ ನ ಪ್ರಕಾರ. ನೆಕ್ಸ್ಟ್ 3A ಕ್ಯಾಟಗರಿಗೆ ಬಂದ್ವಿ ಅಂತ ಅಂದ್ರೆ 48-50 ಅಂದ್ರೆ 10-50 ಮಾರ್ಕ್ಸ್ ಬಂತು ಅಂತ ಅಂದ್ರೆ ನಿಮಗೂ ಕೂಡ ಸಿಗುವ ಚಾನ್ಸಸ್ ತುಂಬ ಇದೆ ಫ್ರೆಂಡ್ಸ್. ನೀವು ಅಂದ್ರೆ 48 ಒಳಗೆ ಇದ್ದೀವಿ, 40 ಪ್ಲಸ್ ಇದ್ದೀವಿ, 45 ಪ್ಲಸ್ ಇದ್ದೀವಿ ಹಂಗಂತ ಅಂದ್ರೆ ನೀವು ಸಿಗಲ್ಲ ಅಂತವಲ್ಲ ಫ್ರೆಂಡ್ಸ್, ನಿಮಗೆ ಸಿಗುವ ಚಾನ್ಸಸ್ ಇದೆ. ಆದ್ರೆ ಹೇಳ್ತಾ ಇರುವುದು ಅಂತ ಏನಂತ ಅಂದ್ರೆ ಕಾಂಪಿಟೇಷನ್ ಇದೆ, ಆದ್ರೆ ಕಡಿಮೆ ಇದೆ ಸ್ವಲ್ಪ. ಈಗ KSRP ಬ್ಯಾಟ್ಸ್ಮನ್ ಗೆ ಅಂದ್ರೆ ಎಲ್ಲರೂ ಕೂಡ ಕಡಿಮೆ ಮಾರ್ಕ್ಸ್ ನ ತಗೊಂಡಿದ್ದಾರೆ, ಬಟ್ ಕ್ವಶನ್ ಪೇಪರ್ ಟಫ್ ಇರುವ ಪ್ರಕಾರ, ಅದಕ್ಕಾಗಿ ಹೇಳ್ತಾ ಇರುವಂಥದ್ದು. ನೆಕ್ಸ್ಟ್ 2B ಕ್ಯಾಟಗರಿಗೆ ಬಂದ್ವಿ ಅಂತ ಅಂದ್ರೆ ಈಗ 42-45 ಮಾರ್ಕ್ಸ್ ನ 2B ಕ್ಯಾಟಗರಿಗೆ ಹೇಳ್ತಾ ಇರುವಂಥದ್ದು ಫ್ರೆಂಡ್ಸ್.
ಈಗ ಟು ಬಿ ಕ್ಯಾಟಗರಿಯ 42-45+ ಮಾರ್ಕ್ಸ್ನ ತೊಗೊಂಡ್ರೆ ನೀವು ಸೆಲೆಕ್ಟ್ ಆಗುವ ಚಾನ್ಸಸ್ ತುಂಬ ಇರುತ್ತೆ. ನೆಕ್ಸ್ಟು 3B ಕ್ಯಾಟಗರಿಗೆ ಬಂದ್ವಿ ಅಂತಂದರೆ 44-48+ ಮಾರ್ಕ್ಸ್ ಏನಾದರೂ ಬಂತು ಅಂತಂದರೆ ನಿಮಗೆ ಸಂಪೂರ್ಣವಾಗಿ ನಿಮಗೆ ಸಿಗುವಂಥ ಚಾನ್ಸಸ್ ತುಂಬ ಇದೆ. 44 ಒಳಗಿದ್ದೆ ಇದನ್ನೇ ಸಿಗಲ್ಲ ಅಂತ ಅಲ್ಲ ಫ್ರೆಂಡ್ಸ್, ನಿಮಗೂ ಸಿಗ್ಬೋದು, ಆದರೆ ಫೈನಲ್ ಕಟ್ ಆಫ್ ಅಲ್ಲ, ಇದು ಸಿಗುವ ಚಾನ್ಸಸ್ ತುಂಬ ಇದೆ ಅಂತ ಹೇಳ್ಬೋದು. ನೆಕ್ಸ್ಟು 3B ಆಯಿತು ಅಂತ ತಿಳ್ಕೊತೀನಿ. ನೆಕ್ಸ್ಟು ಕ್ಯಾಟಗರಿ 1ಗೆ ಬಂದ್ವಿ ಅಂತಂದರೆ 40-42 ಮಾರ್ಕ್ಸ್, ಅಂದರೆ 40+ ಮಾಡಿದಿರಿ ಅಂತಂದರೆ ನಿಮಗೆ ಕ್ಯಾಟಗರಿ 1ವರಿಗೆ ಸಿಗುವ ಚಾನ್ಸಸ್ ತುಂಬ ಇದೆ. ಅಂದರೆ ಇದಕ್ಕೆ ರೂರಲ್ ಕ್ಯಾಟಗರಿ ಮತ್ತು ಯಾವ್ಯಾವ ಕ್ಯಾಟಗರಿ ಇರ್ತಾವಲ್ಲ, ಕನ್ನಡ ಮೀಡಿಯಮ್ಮು ಅದು ಇದು ಅಂತ ಏನೋ ಇರ್ತಾವಲ್ಲ, ಅವನ್ನು ಹೊರತುಪಡಿಸಿ ಅಂದರೆ ಅವು ಏನಾದ್ರು ಸೆಲೆಕ್ಟ್ ಆಯಿತು ಅಂತಂದರೆ ಅವನ್ನು ನೀವು ಆ್ಯಡ್ ಮಾಡ್ಕೊಂಡ್ರಿ ಅಂತಂದರೆ 1-2 ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ SC ಮತ್ತು ST ಕ್ಯಾಟಗರಿಗೆ ಬಂದ್ವಿ ಅಂತಂದರೆ ನಿಮಗೆ 38-35+ ಮಾಡಿದಿರಿ ಅಂತಂದರೆ ನಿಮಗೆ ಸಿಗುವ ಚಾನ್ಸಸ್ ಇದೆ. 35 ಇತ್ತು ಅಂತಂದರೆ ನಿಮಗೆ ರೂರಲ್ ಕ್ಯಾಟಗರಿ ಮತ್ತು ಏನಾದರೂ ಕನ್ನಡ ಮೀಡಿಯಂ ಇತ್ತು ಅಂತಂದರೆ ನಿಮ್ಮದು SC ST ಅವ್ರದ್ದು ಆಗುತ್ತೆ. ನೆಕ್ಸ್ಟು ನಿಮ್ಮದು ಕಡಿಮೆ ಅಂತಂದ್ರೆ 40-45 ಹಿಂಗೆ ಮಾಡಿಬಿಟ್ರಿ ಅಂತಂದರೆ ನಿಮ್ಮದು SC ಕ್ಯಾಟಗರಿ ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, SC ಮತ್ತು ST ಹೇಳಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಈ ಕಟ್ ಆಫ್ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ 2500 ಜನರ ಒಂದು ಕಮೆಂಟ್ನ ಮೇಲೆ ಈ ಕಟ್ ಆಫ್ನ ಮಾಡಿರುವಂಥದ್ದು ಫ್ರೆಂಡ್ಸ್. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇಷ್ಟು ಬರಬಹುದು ಅಂತ ಹೇಳಿದ್ದೀವಿ. ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಮತ್ತು ಚಾನಲ್ಗೆ ಏನಾದರೂ ಹೊಸದಾಗಿ ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಯಾಕೆಂತಂದರೆ ನಾನು KSRP ರಿಲೇಟೆಡ್ ಯಾವುದೇ ಒಂದು ನ್ಯೂಸ್ನ ನಾನು ಬೇಗನೆ ನಿಮಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ನಮಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ನ ಮಾಡ್ಬೋದು ಫ್ರೆಂಡ್ಸ್. ಬರುತ್ತೇವೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.